ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರರೇ, ನಿಮಗೆಲ್ಲರಿಗೂ ನಮ್ಮ ತುಂಬ ಆಶೀರ್ವಾದಗಳನ್ನು ನಾವು ಕೋರುವವರಾಗಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಿಸುವಂಥವರಿಗೆ ಬೇಕಾಗಿರುವುದೇನು ಎಂದರೆ ರಕ್ಷಣೆಯ ಸುವಾರ್ತೆಯು. ರಕ್ಷಣೆಯ ಸಂದೇಶವು ಏನೆಂದು ಕರ್ತನಾದ ಯೇಸು ಸ್ವಾಮಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟರೋ, ಆತನನ್ನು ಹಿಂಬಾಲಿಸಿದರೋ, ಅವರಿಗೆ ದೇವರ ಮಕ್ಕಳಾಗುವ ಸದವಕಾಶವನ್ನು ದೇವರು ಕೊಟ್ಟಿದ್ದಾನೆ. ದೇವರು ನಮಗೆ ತಿಳಿಸಿದಂಥ ವಚನದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ, ಕೊನೆವರೆಗೂ ಸಹಿಸಿಕೊಳ್ಳುವನು ರಕ್ಷಣೆ ಹೊಂದುವನು ಎಂಬುದಾಗಿ. ರಕ್ಷಣೆ ಎಂಬುದಾಗಿ ನಾವು ನೋಡಿದರೆ ಏನು ಎಂದು ನಾವು ತಿಳಿದುಬಲ್ಲೆ. ರಕ್ಷಣೆ ಎಂಬುದಾಗಿ ಹೇಳಿದರೆ ನಮ್ಮ ಜೀವಮಾನದಲ್ಲಿ ಹಲವಾರು ರೀತಿಯಲ್ಲ ಸಾಹಚರ್ಯಗಳು ಉಂಡು. ಆ ಸಾಹಚರ್ಯಗಳಲ್ಲಿ ನಾವು ಹೇಗೆ ಬದುಕುವುದು, ಯೇಸು ಕ್ರಿಸ್ತನಲ್ಲಿ ನಾವು ಹೇಗೆ ಜೀವಿಸುವುದು ಎಂಬುದಾಗಿ ನಾವು ತಿಳಿದುಬಲ್ಲೆ. ಕರ್ತನು ನಮಗೆ ಹೇಳಿಕೊಟ್ಟಿರುವುದು ಏನೆಂದರೆ, ನಿಮಗೆ ಲೋಕದಲ್ಲಿ ಕಷ್ಟಗಳುಂಡು, ಆದರೆ ಧೈರ್ಯಗೊಳ್ಳಿರಿ, ನಾನು ಜಗತ್ತನ್ನು ಎಬ್ಬಿಸಿದ್ದೇನೆ, ಜಯಿಸಿದ್ದೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಲೋಕವನ್ನು ಜಗತ್ತನ್ನು ಜಯಿಸಿದಂಥ ಕರ್ತನು ನಮ್ಮೊಟ್ಟಿಗೆ ಇದ್ದರೆ ನಾವು ಯಾಕೆ ಭಯಪಡಬೇಕು? ಆದರೆ ನಾವು ರಕ್ಷಣೆಯ ಮಾರ್ಗವನ್ನು ತಿಳಿದುಕೊಳ್ಳಬೇಕಾದರೆ ನಾವು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿಕೊಳ್ಳಬೇಕಾಗಿದೆ. ಕೀರ್ತನೆಗಾರನು 3ನೇ ಕೀರ್ತನದಲ್ಲಿಯೂ 4ನೇ ಕೀರ್ತನದಲ್ಲಿಯೂ ಎರಡು ವಚನಗಳು ಹಾಗೆ ಬರೆಯಲ್ಪಟ್ಟಿದೆ. ನಾವು ಒಂದೊಂದು ದಿನ ನಿದ್ರೆ ಹೋಗುವವರಾಗಿದ್ದೇವೆ, ಆದರೆ ಕರ್ತನಾದ ಸ್ವಾಮಿ ನನ್ನನ್ನು ಎಬ್ಬಿಸಿದ್ದರಿಂದ ಮಾತ್ರವೇ ನಾವು ನೇರವಾಗಿ ಎದ್ದುಕೊಳ್ಳುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲದೆ ನಾವು ಸಮಾಧಾನದಿಂದ ಮಲಗಿದರೂ ಕರ್ತನಾದ ಸ್ವಾಮಿ ನಮ್ಮನ್ನು ಪರಿಪಾಲಿಸುವುದರಿಂದ ಮಾತ್ರ ನಾವು ಬದುಕುವುದು, ಭಯರಹಿತರಾಗಿ ಬದುಕುವುದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತನು ನಮ್ಮಲ್ಲಿ ಮಾಡಿದಂಥ ದೊಡ್ಡ ಉಪಕಾರವು ಏನೆಂದರೆ, ಈ ಜಗತ್ತಿನಲ್ಲಿ ಕಷ್ಟಗಳು, ಬಿಕ್ಕಟ್ಟುಗಳು, ರೋಗಗಳು, ತೊಂದರೆಗಳು ನಮಗಿದಾಗ್ಯೂ ಕರ್ತನೊಟ್ಟಿಗೆ ನಮಗೆ ದಿಗಿಲಿಲ್ಲದೆ ಭಯವಿಲ್ಲದೆ ಜೀವಿಸುವಂತೆ ಆತನು ನಮಗೆ ಒತ್ತಾಯವನ್ನು ಕೊಟ್ಟವನೇ. ಆತನು ನಮಗೆ ಜೀವಮಾನದ ತೊಂದರೆಗಳಲ್ಲಿ ಬಿಡುಗಡೆಯನ್ನು ನೀಡುತ್ತಾ ಪ್ರತಿಯೊಂದು ದಿನ ದೇವರ ಕೃಪೆಯನ್ನು ದಯಪಾಲಿಸುತ್ತಾ ನಮ್ಮನ್ನು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಡುವವರು ರಕ್ಷಣೆ ಹೊಂದುವರು. ನಾವೆಲ್ಲರೂ ಪ್ರತಿದಿನ ಮಾಡಬೇಕಾಗಿರುವುದು ದೇವರ ವಾಕ್ಯದಿಂದ ನಂಬಿಕೆಯಲ್ಲಿ ಬೆಳೆದು ಹೆಚ್ಚಾಗಿ ಬರುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಈ ಮಾತುಗಳಿಂದ ಅಬ್ಬಾನುಸಿನ ಎಲ್ಲ ಪ್ರೇಕ್ಷಕರಿಗೂ ನಾವು ಶುಭಾಶಯಗಳನ್ನು ಕೋರುತ್ತಾ ಮುಗಿಸುವವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.